ಅಧ್ಯಕ್ಷ ಸ್ಥಾನಕ್ಕೆ ಮರುಚುನಾವಣೆ ಅಧಿಕಾರದ ಚುಕ್ಕಾಣಿ ಹಿಡಿದ ಬಿಜೆಪಿ ಬೆಂಬಲಿಗರು ಬೆಳಗಾವಿ ಜಿಲ್ಲೆ ಕಾಗವಾಡ ಮತಕ್ಷೇತ್ರದ ವ್ಯಾಪ್ತಿಗೆ ಬರುವ ಪಾರ್ತನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಮತ್ತೆ ಅಧ್ಯಕ್ಷ ಸ್ಥಾನಕ್ಕೆ ಮರುಚುನಾವಣೆ ಮಾಡಲಾಯಿತು ಗ್ರಾಮದ ಅಭಿವೃದ್ಧಿ ಅಧಿಕಾರಿಗಳಾದ ಎಚ್ವೈ ದೊಡ್ಡಮನಿ ಹಾಗೂ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಕರಿಬಸಪ್ಪಗೌಡ ಅವರ ನೇತೃತ್ವದಲ್ಲಿ ಚುನಾವಣೆ ನಡೆಸಲಾಯಿತು ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿಗರಾದ ಸೋನಾಬಾಯಿ ಬಾಹುಸಾಬ್ ಚೌಹಾಣ್ ಅಧಿಕೃತವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಗೊಂಡಿದ್ದಾರೆ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು 19 ಸದಸ್ಯರಿದ್ದು 10 ಮತಗಳನ್ನು ಪಡೆದು ಗದ್ದುಗೆ ಗಿಟ್ಟಿಸಿಕೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಮುಖಂಡರಾದ ಬಾಹುಸಾಹೇಬ್ ಜಾಧವ್ ಮಾತನಾಡಿ ಅಧ್ಯಕ್ಷ ಸ್ಥಾನವನ್ನು ಆಯ್ಕೆ ಮಾಡಲು ಸಹಕರಿಸಿದ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನು ತಿಳಿಸಿ ಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನಪರ ಕಾರ್ಯಗಳನ್ನು ಮಾಡುತ್ತಾ ಗ್ರಾಮದ ಅಭಿವೃದ್ಧಿಯೇ ನಮ್ಮ ಗುರಿ ಈ ಶ್ರೇಯಸ್ಸು ಕಾಗವಾಡ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಮಂತ್ ಪಾಟೀಲ್ ಹಾಗೂ ಯುವ ನಾಯಕರಾದ ಶ್ರೀನಿವಾಸ್ ಪಾಟೀಲ್ ಅವರಿಗೆ ಸಲ್ಲುತ್ತದೆ ಅವರು ಅಭಿವೃದ್ಧಿ ಕಾರ್ಯಗಳನ್ನು ಗಮನಿಸಿ ಎಲ್ಲರೂ ಬಿಜೆಪಿ ಅಭ್ಯರ್ಥಿ ಪರ ಮತ ಚಲಾಯಿಸುವುದು ನಮಗೆ ತುಂಬಾ ಸಂತೋಷ ತಂದಿದೆ ಎಂದು ಮಾಧ್ಯಮದ ಮುಂದೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದರು ಇದೇ ಸಂದರ್ಭದಲ್ಲಿ ಮುಖಂಡರಾದ ಶಿವಾನಂದ ಮಜಗುನ್ನವರ್ ಮಾತನಾಡಿ ಸಹಕರಿಸಿದ ಸದಸ್ಯರಿಗೆ ಧನ್ಯವಾದಗಳನ್ನು ತಿಳಿಸಿದರು ಮುಖಂಡರಾದ ಸಿದ್ರಾಯಿತೆಲಿ ಅಪ್ಪಣ್ಣ ಮುಗನ್ನವರ್ ಪರಗೊಂಡ ಮಗದೂಂ ಲಕ್ಷ್ಮಣ್ ಮಾದನ್ನವರ್ ರಾಜು ಚೌಹಾಣ್ ಮಹಾದೇವ್ ಜಾಧವ್ ರಾಮಚಂದ್ರ ಚೌಹಾಣ್ ಶಂಕರ್ ಕಾಂಬ್ಳೆ ಅಮರ್ ಕಾಂಬ್ಳೆ ಸದಾಶಿವ್ ಮಗದೂಂ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಲಕ್ಷ್ಮಣ್ ಕೋಳಿ M2 ಟಿವಿ ನ್ಯೂಸ್ ಅತನಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ವಿಜಯಶಾಲಿಯನ್ನಾಗಿ ಮಾಡಿದಂತ ಎಲ್ಲ ನಮ್ಮ ಕುರಿಯರು ಹಾಗೂ ನಮ್ಮ ಬಿಜೆಪಿ ಕಾರ್ಯಕರ್ತರಿಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಎಷ್ಟು ಟೋಟಲ್ ಸೀಟ್ ರೀ 19ರಲ್ಲಿ 10 ಸೀಟುಗಳನ್ನು ತಗೊಂಡು ದೇಶಾಲಿಗೆ ಮಾಡಿರ್ತಕ್ಕಂಥ ಎಲ್ಲ ಕುರಿಯರಿಗೂ ಹಾಗೂ ಕಾರ್ಯಕರ್ತರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಮುಂದಿನ ಜನ ನಮಗೆ ಯಾವತ್ತಾದ್ರೂ ನಾವು ಹಿಂದಾದ್ರು ಮಾಡಿದ್ದೀವಿ ಮುಂದಾದ್ರೂ ನಮ್ಮ ಪ್ಯಾನಲ್ ಯಾವತ್ತಾದ್ರು ಅಭಿವೃದ್ಧಿ ಕಾರ್ಯಗಳಲ್ಲಿ ಹಿಂದೆಟ್ಟಿಲ್ರಿ ಆದ್ರೂ ಮುಂದಾದ್ರೂ ಅಭಿವೃದ್ಧಿ ಕಾರ್ಯ ಮಾಡ್ತೀವಿ ಹೆಸರೇಳಿ ಶಿವಾನಂದ ಮುಜುಗುನವರ್ ನಾಲ್ಕನೇ ತಾರೀಕು ನಮ್ಮ ಪಾರ್ತನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ನಡೆದು ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯಾದ ಸೋನಾಬಾಯಿ ಬಾಹುಸಾಹೇಬ್ ಚೌಹಾಣ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನಾವೆಲ್ಲ ಬಿಜೆಪಿ ಬೆಂಬಲಿತ ಪಕ್ಷದ ಸದಸ್ಯರು ಹಾಗೂ ಕಾರ್ಯಕರ್ತರು ಸೇರಿ ಈ ನಮ್ಮ ಸೋನಾಬಾಯಿ ಬಾಹುಸಾಹೇಬ್ ಚೌಹಾಣ್ ಇವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಇವರ ಅವಧಿಯಲ್ಲಿ ಸಾಕಷ್ಟು ನಮ್ಮ ಪಂಚಾಯಿತಿಗೆ ಅಭಿವೃದ್ಧಿ ಕಾರ್ಯಗಳನ್ನು ಆಗತವ ಅವರಿಗೆ ಏನು ಮಾರ್ಗದರ್ಶನ ಐತಿ ನಮ್ಮ ಸದಸ್ಯರು ನಮ್ಮ ಗ್ರಾಮದ ನಾವೆಲ್ಲ ಮುಖಂಡರು ಸೇರಿ ಅವರಿಗೆ ಸಹಾಯ ಸಹಕಾರ ಮಾಡಿ ಮುಂದಿನ ದಿನಮಾನದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೀವಿ ಅಂತ ಈ ಮೂಲಕ ನಾನು ಹೇಳಬಯಸ್ತೀನಿ ಅಷ್ಟೇ ಅಲ್ಲದೆ ನಮ್ಮ ಕಾಗವಾಡ ಮತಕ್ಷೇತ್ರದ ಮಾಜಿ ಸಚಿವರಾದ ಶ್ರೀಮಂತ ಆದ್ಯ ಪಾಟೀಲ್ರು ಹಾಗೂ ಶ್ರೀನಿವಾಸ ಪಾಟೀಲ್ ಇವರ ಒಂದು ಮಾರ್ಗದರ್ಶನದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡಲಿಕ್ಕೆ ಬಯಸ್ತೀವಿ ಮತ್ತು ಯಾವತ್ತಿದ್ದರೂ ನಾವು ಬಿಜೆಪಿ ಪಕ್ಷದ ಸಂಪೂರ್ಣವಾಗಿ ಕಾರ್ಯಕರ್ತರಾಗಿ ನಮ್ಮ ಸದಸ್ಯರೆಲ್ಲರೂ ಸೇರಿ ಬಿಜೆಪಿ ಪಕ್ಷವನ್ನು ಬೆಂಬಲಿಸ್ತೀವಿ ಇನ್ನು ಮುಂದೆ ಸಹ ಯಾವುದೂ ಇದ್ರೂ ನಾವು ಒಕ್ಕಟ್ಟದಿಂದ ಎಲ್ಲರೂ ಸೇರಿ ಮುಂದಿನ ದಿನಮಾನದೊಳಗೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ಅಲ್ಲ ಇಲ್ಲಿ ನಮಗೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಮೈನಟ್ಟಿ ಅಗ್ರಾಣಿ ಇಂಗಳಗಾಂವ್ ಅಬ್ಬಿಹಾಳ್ ಪಾರ್ತನಹಳ್ಳಿ ಇವೆಲ್ಲ ಸದಸ್ಯರು ನಮಗೆ ಸಹಕಾರ ನೀಡಿದ್ದಕ್ಕಾಗಿ ಬೆಂಬಲ ಕೊಟ್ಟಿದ್ದಕ್ಕಾಗಿ ಅವರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಹೆಸರೇನು ಬಾಬುಸಾಹೇಬ್ ಬಳವಂತರಾವ್ ಜಾಧವ್